ಇವತ್ತಿಗೆ ಈ ಕಲಿಯುಗದಲ್ಲಿ ಈ 2023 ಈ ಸಮಯಕ್ಕೆ ಆಧ್ಯಾತ್ಮಕ್ಕೆ ಸಿಕ್ಕಿರ್ತಕ್ಕಂತಹ ಮಹತ್ವ ಇದೆಯಲ್ಲ, ಕೋಟಿ ಕೋಟಿ ಇಟ್ಟಿರ್ತಕ್ಕಂಥವನಿಗೂ ಕೂಡ ಕಡೆಯಲ್ಲಿ ಒಂದು ನೆಮ್ಮದಿ ಬೇಕು ಅಂದಾಗ ಮಠಗಳು ಆಶ್ರಮಗಳು ಈ ಕಡೆ ಆತನ ಮನಸ್ಸು ತಿರುಗ್ತಾ ಇದೆ. ಹಣ ಅತ್ಯಂತ ನಿಷ್ಪ್ರಯೋಜಕವಾದ ವಿಚಾರ ಅಂತ ನಾನು ಹೇಳಲ್ಲ, ಆದರೆ ಅದು ಒಂದು ಹಂತದವರೆಗೂ ಮಾತ್ರ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಬಲ್ಲದು. ಅದಾದ ನಂತರ ಇರೋ ಕೆಲವು ವಿಚಾರಗಳಿಗೆ ಹಣ ಬೇಕಿಲ್ಲ. ಯೋಚನೆ ಮಾಡಿ, ನಿಮ್ಮ ಊರಿನಲ್ಲಿ ಪ್ರತಿದಿನ ಹುಟ್ಟತಕ್ಕಂತಹ ಆ ಸೂರ್ಯನನ್ನು ನೋಡಿ ಆಸ್ವಾದಿಸಲಿಕ್ಕೆ, ಆನಂದ ಪಡಲಿಕ್ಕೆ, ಆಹಾ ಎಂಥ ಪ್ರಕೃತಿ ಬೆರಗು ಇದು, ಎಂಥ ಅದ್ಭುತವಾದ ವಿಸ್ಮಯ ಇದು ಅಂತ ಖುಷಿ ಪಡಲಿಕ್ಕೆ ಹಣ ಬೇಕಾ? ಇಲ್ಲ, ಹಣ ಬೇಕಿಲ್ಲ. ಬಟ್ ನಾವು ಯಾಕೆ ಅದನ್ನು ಅಷ್ಟು ಬಹಳ ಆನಂದಿಸಿಲ್ಲ, ಯಾವತ್ತೂ ಯಾಕೆ ಆನಂದಿಸಿಲ್ಲ? ಯಾವುದೋ ಟ್ರಿಪ್ಗೆ ಹೋದಾಗ, ಎಲ್ಲೋ ಪ್ರವಾಸ ಹೋದಾಗ, ಯಾವುದೋ ಬೀಚ್ಗೆ ಹೋದಾಗ ಜನ ನೋಡಲಿ ಅನ್ನೋ ಕಾರಣಕ್ಕೆ ಸೂರ್ಯ ಅಸ್ತ ಅಂದರೆ ಸೂರ್ಯ ಮುಳುಗ್ತಾ ಇರೋದನ್ನು ಅಥವಾ ಸೂರ್ಯ ಹುಟ್ಟುತ್ತಾ ಇರೋದನ್ನು ಯಾವತ್ತೋ ಯಾರಿಗೋ ಮೆಚ್ಚಿಸೋದಕ್ಕೆ ಅಥವಾ ಏಯ್ ಇದು ಎಷ್ಟು ಅದ್ಭುತ ವ್ಯಕ್ತಿ ಅಂತ ತೋರಿಸ್ಲಿಕ್ಕೆ ನಾವು ತುಂಬ ಸಾರಿ ಸನ್ರೈಸ್ ಅಥವಾ ಸೂರ್ಯ ಹುಟ್ಟೋದು ಅಥವಾ ಸೂರ್ಯ ಮುಳುಗೋ ಈ ವಿಚಾರವನ್ನು ಆಸ್ವಾದಿಸಿರುವ ಹಾಗೆ ನಟಿಸಿರ್ತೀವಿ. ಆದರೆ ತುಂಬ ಮನಸ್ಸಿನಿಂದ ನಾವೇ ಯಾರಿದ್ದರೂ ಇಲ್ಲದೆ ಹೋದರೂ ಆ ಸೂರ್ಯ ಹುಟ್ಟುವುದು ಮುಳುಗುವುದು ಅಥವಾ ರಾತ್ರಿಯ ಚಂದ್ರ ಅಥವಾ ಹೂವು ಹಣ್ಣು ಚಿಗುರು ಈ ನದಿ ಬೆಟ್ಟ ಗುಡ್ಡ, ಅರೆ ಇದೆಂಥ ವಿಸ್ಮಯ ಇದು! ಮನುಷ್ಯ ಎಷ್ಟು ಇಂಜಿನಿಯರಿಂಗ್ ಕಲಿತು, ಎಷ್ಟು ಸೂಕ್ಷ್ಮವಾಗಿ ರಿಸರ್ಚ್ ಮಾಡಿ ಏನು ಮಾಡಿದರೂ ಕೂಡ ಆ ಪ್ರಕೃತಿ ಉತ್ಪಾದನೆ ಮಾಡಿರುವ ಕೆಲವು ವಿಚಾರವನ್ನು ಮನುಷ್ಯನ ಕೈಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬೆಟ್ಟ ಮನುಷ್ಯ ಕಟ್ಟುತ್ತಾನ? ಕಟ್ಟಿದ್ರು ನಾಟಕೀಯವಾಗಿ ಒಂಚೂರು ಪ್ರಕೃತಿ ಮೇಲಿನ ಸವಾಲಿಗೋಸ್ಕರ ಕಟ್ಟುವಂತೆ ನಟಿಸಬಹುದು ಅಥವಾ ಒಂಚೂರು ಕಟ್ಟಬಹುದು, ಆದರೆ ಪ್ರಕೃತಿಯೇ ಹುಟ್ಟು ಹಾಕಿರೋ ಬೆಟ್ಟದ ಮುಂದೆ ಮನುಷ್ಯ ಕೃತಕವಾಗಿ ಮಾಡಿರೋ ಬೆಟ್ಟ ನಿಲ್ಲುವುದಿಲ್ಲ. ನೋಡಿ, ಆಧ್ಯಾತ್ಮ ಅಂದರೆ ಬೇರೇನೂ ಅಲ್ಲ. ಆಧ್ಯಾತ್ಮ ಅದು ಯಾವುದೂ ಇಲ್ಲದ ಒಂದು ವಿಚಾರವನ್ನು ಹುಡುಕ್ತಾ ಹುಡುಕ್ತಾ ಹೋಗಿ ಕಡೆಗೆ ನಾವು ಕಳೆದೋಗೋ ವಿಚಾರ ಅಲ್ಲ ಅದು. ಆಧ್ಯಾತ್ಮ ಅಂದರೆ ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರವನ್ನು ಕೂಡ ಬಹಳ ಏಕಾಗ್ರತೆಯಿಂದ ಗಹನವಾಗಿ ಅದನ್ನು ನೋಡಿ ಅದರೊಳಗಿರುವ ಸೌಂದರ್ಯವನ್ನು ನೀವು ಯಾವಾಗ ಮನಸಾರಿ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಥವಾ ಅದನ್ನು ಗಮನಿಸ್ಲಿಕ್ಕೆ ಸಾಧ್ಯವಾಗುತ್ತೆ, ನಿಮ್ಮ ಮನಸ್ಸು ಅದಕ್ಕೆ ಅಂತರ್ಮುಖಿಯಾದ ವ್ಯಕ್ತಿತ್ವ ಆಗಿರಬೇಕು. ನಿಮ್ಮ ಮನಸ್ಸು ಹಾಗೆ ಒಳ ಚಿಂತನೆಗಳನ್ನ ಮಾಡಲಿಕ್ಕೆ ತಯಾರಾಗಬೇಕು. ಯೋಚನೆ ಮಾಡಿ, ಜಿರಲೆ ಸಿಕ್ಕದಾಗ ಹೊಡೆದೊಡ್ದೊಡ್ದೊಡ್ದು ಹಾಕ್ತೀವಿ, ಹಾವು ಸಿಕ್ಕದಾಗ ಹೊಡೆದೊಡ್ದೊಡ್ದೊಡ್ದು ಹಾಕ್ತೀವಿ. ಒಂದು ದಿವಸ ಯೋಚನೆ ಮಾಡಿ, ಹೌದು ಅವು ಸಾಯಿಸೋದು ಅಥವಾ ಅವು ತೊಂದರೆ ಕೊಡ್ತಿದೆ ಅಂದರೆ ಅದನ್ನು ದೂರ ಇಡೋದು ಅದು ಬೇರೆ ವಿಚಾರ. ಇಲ್ಲಿ ಒಂದು ಇರುವೆ, ಒಂದು ಚಿಕ್ಕ ಪಕ್ಷಿ, ಒಂದು ಚಿಕ್ಕ ಗಿಡ, ಒಂದು ಚಿಕ್ಕ ವಿಚಾರ, ಅವನ್ನೆಲ್ಲ ಪ್ರಕೃತಿಯ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಯಾವತ್ತಾದರೂ ನೋಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಹೇ, ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿರೋ ಹೂವಿನ ಗಿಡ ಬಿಟ್ಟಿದೆ. ನಮಗೆ ತುಂಬ ಸರಿ ಏನಾಗ್ಬಿಡುತ್ತೆ, ನಮ್ಮ ಫ್ರೆಂಡ್ ಮನೆಯ ಮುಂದೆ ನಮ್ಮ ಫ್ರೆಂಡ್ ಅಮ್ಮ ಹಾಕಿರೋ ಆ ಹೂವಿನ ಗಿಡ ನಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ನಮ್ಮಮ್ಮನೇ ಹಾಕಿರೋ ಹೂವಿನ ಗಿಡ ನಾವು ತುಂಬ ಸರಿ ಗಮನಿಸೇ ಇರುವುದಿಲ್ಲ. ಅಂದರೆ ಎಲ್ಲಿಯವರೆಗೂ ನಿಮ್ಮ ಸುತ್ತಮುತ್ತ ಇರುವ ಪ್ರಕೃತಿ ಸವಲತ್ತುಗಳು ಅಥವಾ ಬೇರೆ 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 ಮನುಷ್ಯರು, ಬೇರೆ ಬೇರೆ ಜೀವಚರಗಳು, ಈ ಎಲ್ಲ ಚಿಕ್ಕ ಪುಟ್ಟ ಪ್ರಕೃತಿಯ ಸೃಷ್ಟಿಯನ್ನು ನೀವು ಆಸ್ವಾದಿಸುವುದನ್ನು ಎಲ್ಲಿವರೆಗೂ ಕಲಿಯುವುದಿಲ್ಲವೋ ಆಧ್ಯಾತ್ಮ ನಿಮಗೆ ಅರ್ಥ ಆಗಲ್ಲ. ಆಧ್ಯಾತ್ಮ ಅಂದರೆ ಎಲ್ಲೋ ದೇವರನ್ನು ಹುಡುಕೊಂಡು ಕೂತ್ಕೊಳ್ಳೋದು ಅಂತ ಅಲ್ಲ. ಮನುಷ್ಯ ಯಾವಾಗ ದೊಡ್ಡ ದೊಡ್ಡ ವಿಚಾರ ಸಿಗಲಿ ಆಮೇಲೆ ಎಂಜಾಯ್ ಮಾಡ್ತೀನಿ, ಅಲ್ಲಿವರೆಗೂ ನಾನು ಜಿಗುಪ್ಸೆ ಥರ ಇರ್ತೀನಿ ಅಂದರೆ ಆತನಿಗೆ ಆಧ್ಯಾತ್ಮ ಅಲ್ಲ. ದೊಡ್ಡ ದೊಡ್ಡ ವಿಚಾರಗಳಿಗೆ ಕಾಯುವುದು ಆಧ್ಯಾತ್ಮ ಅಲ್ವೇ ಅಲ್ಲ. ಚಿಕ್ಕ ಚಿಕ್ಕ ವಿಚಾರವನ್ನು ಖುಷಿ ಪಡಬೇಕು. ನಿನ್ನ ಪಕ್ಕದ ಮನೆಯ ಹುಡುಗ SSLC ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದರೆ ಅದು ನೀನು ಖುಷಿ ಪಡಬೇಕು. ಅಯ್ಯೋ ನನ್ನ ಮಗ ಬಂದಿಲ್ವಂತ ನೀನು ದುಃಖ ಪಡಂಗಿಲ್ಲ. ಅಂದರೆ ಯಾವಾಗ ನನ್ನ ಮನಸ್ಸು ಕೇವಲ ಸಂತಸದಲ್ಲಿ ತುಂಬಿ ಹೋಗುತ್ತೆ, ಆ ಸಂತಸ ಪಡಲಿಕ್ಕೆ ನನಗೇ ಅಂಥದ್ದೇನು ಒಳ್ಳೇದಾಗಬೇಕು ಅಂತೇನಿಲ್ಲ, ಪಕ್ಕದವ್ರು ಒಳ್ಳೇದಾದರೂ ನಾನು ಅದನ್ನು ಸಂತೋಷ ಪಡೋದರ ಇರಬೇಕು. ನಾವು ಅಹಂಕಾರದಲ್ಲಿ ನಾನತ್ವದ ಕೋಟೆಯನ್ನು ಕಟ್ಟಿಕೊಂಡಿದ್ದೀವಿ. ನನಗೂ ನನ್ನ ಮನೆಯಲ್ಲಿರೋರಿಗೂ, ನನಗೂ ನನ್ನ ಪಕ್ಕದ ಮನೆಯವ್ರಿಗೂ, ನನಗೂ ನನ್ನ ಕೊಲೀಗ್ಸ್ಗಳಿಗೂ ನಮ್ಮದೇ ಆದ ಒಂದಷ್ಟು ಅಹಂಕಾರದ ಗೋಡೆಗಳನ್ನು ಕಟ್ಟಿಕೊಂಡಿದ್ದೀವಿ.
ಯಾವಾಗ ಈ ಅಹಂಕಾರದ ಗೋಡೆಗಳು ಕಳಚಿ ಬೀಳ್ತವೆ ಆಗ ನಿಜವಾದ ಪ್ರೇಮ ಹೊರಗಡೆ ಬಿಡುಗಡೆ ಹೊಂದುತ್ತೆ. ಎಲ್ಲಿಯವರೆಗೂ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಪ್ರೇಮವನ್ನು ಅಹಂಕಾರ ಅನ್ನೋ ಪೆಟ್ಟಿಗೆ ಒಳಗಡೆ, ಕೋಪ ಅನ್ನೋ ಬೀಗ ಹಾಕಿ ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಆ ಹೃದಯ ವೈಶಾಲ್ಯತೆಯನ್ನು ಒಳಗಡೆ ಕೂಡ ಹಾಕುತ್ತೀರೋ ಅದು ಹೊರಗಡೆ ವ್ಯಕ್ತವಾಗುವುದಿಲ್ಲ. ಯಾವಾಗ ಅದು ವ್ಯಕ್ತವಾಗುವುದಿಲ್ವೋ, ಒಳಗಡೆ ಇದೆ ಆ ಪ್ರೇಮ, ಆ ದೈವತ್ವ ನಿಮ್ಮೊಳಗಡೆನೂ ಇದೆ. ಆದರೆ ನೀವು ಅದನ್ನು ಅಹಂಕಾರ, ಕೋಪ, ಮತ್ಸರ, ಅಸೂಹೆ ಇಂಥದ್ದೇನೋ ಭಾವನೆಗಳಿಂದ ಯೋಚನೆ ಮಾಡಿ, ಈ ಇನ್ಯಾರ್ದೋ ಮೇಲೂ ಕೋಪ, ಇನ್ಯಾರ್ದೋ ಮೇಲೂ ಅಸೂಹೆ, ಇನ್ಯಾರು ಬೆಳೀತಾ ಇದ್ದಾನೆ ಅವನನ್ನು ಹೇಗಾದರೂ ಮಾಡಿ ತುಳಿಬೇಕು ಅನ್ನೋ ಈ ಮತ್ಸರ ಅಥವಾ ಈ ಒಳಗಡೆ ಇರ್ತಕ್ಕಂಥ ವಿಷಯಗಳಿಂದ ನಮಗೇನು ಸಿಕ್ಕಿದೆ? ಏನೂ ಸಿಕ್ಕಿಲ್ಲ. ನಾವು ತುಂಬ ಕಳ್ಕೊಂಡಿದ್ದೀವಿ. ನಾವೇನಾದರೂ ಪಡ್ಕೊಂಡಿದ್ದೀವಿ ಸರ್ ಅಂತ ಏನು ಪಡ್ಕೊಂಡಿದ್ದೀವಿ? ನಾನು ಅವನ ಬಗ್ಗೆ ಇಲ್ಲೆಲ್ಲೋ ಹೋಗಿ ಇನ್ಯಾರ್ದೋ ಜೊತೆ ಅಪಪ್ರಚಾರ ಮಾಡಿದೆ, ಏ ಅವನು ಯಾವನು ಏನು ಅವನು ಉದ್ಧಾರ ಆಗ್ತಿದ್ದಾನೆ, ಅವನು ಕೆಟ್ಟ ದಾರಿಯಲ್ಲಿ ದುಡಿತಾ ಇದ್ದಾನೆ, ಅವನು ಏನಾದರೂ ಮಾಡಲಿ ಅದು ಅವನು ಅನುಭವಿಸ್ಕೊಳ್ತಾನೆ. ನನ್ನ ಬೆಳವಣಿಗೆ ಯಾವಾಗ ಕುಂಠಿತವಾಗುತ್ತೆ, ನನ್ನ ಬೆಳವಣಿಗೆ ಯಾವಾಗ ನಿಲ್ಲುತ್ತೆ ಅಂದರೆ ನಾನು ಇನ್ನೊಬ್ಬರ ಬೆಳವಣಿಗೆಯನ್ನೇ ಒಂದು ಫುಲ್ ಟೈಮ್ ಜಾಬ್ ಆಗಿ ಅವನನ್ನು ಏನಾದರೂ ಮಾಡಿ ತುಳಿಬೇಕು ಅಂತ ಅನ್ನೋದೇ ನನ್ನ ಜಾಬ್ ಆದಾಗ ನನ್ನ ಬೆಳವಣಿಗೆ ನಿಂತು ಹೋಗುತ್ತೆ. ಹೌದಲ್ಲ, ನಮ್ಮಲ್ಲಿ ಯಾರೋ ಹಿರಿಯರು ಹೇಳ್ತಾ ಇದ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಯಾರೋ ಒಬ್ಬ ಮೇಲ್ ಹತ್ತುತ್ತಾ ಇದ್ದಾನೆ ಎಂದಾಗ ಇವನು ಕಾಲು ಎಳೆಯೋದು, ಮೇಲ್ ಹತ್ತುತ್ತಾ ಇರುವವನ ಕಾಲು ಎಳೆಯೋದು, ಇವನ ಕಾಲು ಎಳದೆ ಈ ಕಡೆ ಇನ್ನೊಬ್ಬ ಯಾರೋ ಹತ್ತುತ್ತಾ ಇದ್ದಾನೆ ಅವನ ಕಾಲನ್ನು ಎಳೆಯೋದು, ಅವನ ಕಾಲು ಎಳದೆ ಅವನನ್ನು ಬೀಳಿಸ್ದೆ ಈ ಕಡೆ ನೋಡ್ತೀನಿ ಈ ಕಡೆ ಇನ್ಯಾರೋ ಹತ್ತುತ್ತಾ ಇದ್ದಾನೆ, ಅಯ್ಯೋ ಅವನು ಹತ್ತುತ್ತಾ ಇದ್ದಾನಲ್ಲ ಅಂತ ಇವನು ಬಿಟ್ಟು ಅವನ ಕಾಲು ಎಳಿತೀನಿ. ಅಂದರೆ ಎಲ್ಲ ಮೇಲೆ ಹತ್ತುತ್ತಿರುವವರ ಕಾಲು ಎಳ್ಕೊಂಡು ನಾನು ಬರೀ ಕಾಲು ಕೆಳಗಡೆಯಲ್ಲಿ ಇದ್ದೀನಿ, ನಾನು ಹತ್ತೋ ಪ್ರಯತ್ನ ಮಾಡಲೇ ಇಲ್ವಲ್ಲ. ಯಾವಾಗ ನಮ್ಮ ಬೆಳವಣಿಗೆ ಸಾಧ್ಯ ಅಂದರೆ ಇನ್ನೊಬ್ಬರು ಯಾರೋ ಬೆಳೀತಾ ಇದ್ದಾರೆ ಅವರ ಕಾಲುಗಳನ್ನು ಎಳೆಯೋದನ್ನು ಬಿಟ್ಟು ಸಾಧ್ಯವಾದರೆ ಅವರಿಗೆ ಬೆಂಬಲ ನೀಡಿ, ಇಲ್ವ ಸುಮ್ಮನಿದ್ದು ಬಿಡೋಣ. ಬಹುಶಃ ನನಗನ್ಸುತ್ತೆ ಈ ಜಗತ್ತಿಗೆ ಕೊಡುವ, ನಾವು ಕೊಡುವ ಅತ್ಯಂತ ದೊಡ್ಡ ಉಡುಗೊರೆ ಏನಂದರೆ ಇರೋದನ್ನು ಅಥವಾ ಬೆಳವಣಿಗೆ ಆಗದಿರೋದನ್ನು ನಾಶ ಮಾಡದೆ ಹೋದರೆ, ಕಾಲು ಇಳಿದೆ ಹೋದರೆ ಅಷ್ಟೇ ಸಾಕು, ಹೊಸದೇನನ್ನು ಕೊಡೋದು ಬೇಕಿಲ್ಲ, ಇರೋದನ್ನು ಹಾಳು ಮಾಡದೆ ಹೋದರೆ ಸಾಕು. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು, ಎಷ್ಟು ಮಜಾ ಇದೆ ಅದು. ನನಗನ್ಸುತ್ತೆ ಆಧ್ಯಾತ್ಮದ ಮೂಲ ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಬೇಕಂದ್ರೆ ಚಿಕ್ಕ ಪುಟ್ಟ ಸಂಗತಿಯನ್ನು, ನಿನ್ನ ಮನೆಯಲ್ಲಿ ನಿನ್ನ ತಾಯಿ ದಿಸ ಅಡುಗೆ ಮಾಡಾಕ್ತಿದ್ದಾಳೆ, ನಿನ್ನ ಹೆಂಡತಿ ದಿಸ ಅಡುಗೆ ಮಾಡಾಕ್ತಿದ್ದಾಳೆ, ನಿನ್ನ ತಂಗಿ ದಿಸ ನಿನಗೇನೋ ಹೆಲ್ಪ್ ಮಾಡ್ತಿದ್ದಾಳೆ, ನಿನ್ನ ಅಪ್ಪ ನಿನಗೆ ಬೇಕಾದಾಗೆಲ್ಲ ಹಣ ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅವರ ಆ ತ್ಯಾಗ, ಅವರ ಆ ಸೇವೆ ಇದೆಲ್ಲವನ್ನು ನೀನು ಪ್ರೀತಿಯಿಂದ ಗಮನಿಸಿ ಅವರಿಗೆ ಧನ್ಯವಾದ ಹೇಳಬೇಕು. ಮತ್ತು ನಾನು ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ತುಂಬ ಮನಸ್ಸಿನಿಂದ ಬಾಯಿ ಬಿಟ್ಟು ಹೇಳಬೇಕು. ಏ ಅಪ್ಪ ಅಲ್ವಾ, ಹುಟ್ಟಿಸಿದನೇ ತಂದು ಕೊಡ್ತಾನೆ ಬಿಡು, ಹುಟ್ಟಿಸಿರೋನು ಕಾಪಾಡಲೇಬೇಕು ಅಥವಾ ಹುಟ್ಟಿಸಿರೋನು ನನ್ನನ್ನು ಸಾಕಲೇಬೇಕು. ಯಾವಾಗ ನಮ್ಮ ಆಲೋಚನೆಗಳು ಇನ್ನೊಬ್ಬರು ನಮಗಾಗಿ ಅವರು ಸುಟ್ಟು ಹೋಗ್ತಿದ್ದಾರೆ, ನಮಗೆ ಬೆಳ್ಕೊಡ್ಲಿಕ್ಕೆ ಅವರು ಸುಟ್ಕೊಳ್ತಿದ್ದಾರೆ ಎಂದಾಗ, ಏ ಹುಟ್ಟಿಸಿದನೇ ಸುಟ್ಕೊಳ್ಳಿ ಬಿಡು, ಹುಟ್ಟಿಸಿರೋ ಅಪ್ಪ ತಂದು ಹಾಕಲೇಬೇಕು, ಯಾರಿಗೆ ತಂದು ಹಾಕ್ತಾನೆ ಅಂದರೆ, ಯಾವಾಗ ನಾವು ಅವರ ಆ ತ್ಯಾಗವನ್ನು, ಅವರ ಶ್ರಮವನ್ನು ಹೀಗೆ ಉಡಾಫೆ ಮಾತುಗಳ ಮೂಲಕ ಒಂಚೂರು ಕೆಟ್ಟ ವಿಚಾರವಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀವಿ, ನಮ್ಮೊಳಗಡೆ ವಿಷ ಸೇರ್ತಾ ಹೋಗುತ್ತೆ. ಅದು ನಿಮ್ಮನ್ನು ಇವತ್ತೇನು ಮಾಡದೆ ಇರ್ಬೋದು, ನಿಧಾನವಾಗಿ ಆ ಬೆಳೆಸಿಕೊಂಡ ಆ ಕೆಟ್ಟ ಗುಣ ಇದೆಯಲ್ಲ, ಎಲ್ಲಿ ಟೆಲಿಕಾಸ್ಟ್ ಆಗಬಾರ್ದೋ ಮುಂದೊಂದು ಕಾಲಕ್ಕೆ ಅಲ್ಲಿ ಟೆಲಿಕಾಸ್ಟ್ ಆಗಿ ನಿನ್ನನ್ನು ಹೊರಗಡೆ ಆಗ್ತಾರೆ. ನಾನಿವತ್ತು ನಿಮಗೆ ಹೇಳಲಿಕ್ಕೆ ಬಂದಿರೋ ಮೊದಲನೇ ವಿಚಾರ, ನಿಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು, ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂದಾಗ ನಾನು ಹೇಳೋ ಕೆಲವು ವಿಚಾರವನ್ನು ನೀವಿವತ್ತು ಅರ್ಥ ಮಾಡಿಕೊಳ್ಬೇಕು. ಆದರೆ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಿ, ಆಧ್ಯಾತ್ಮ ಅದೊಂದು ಜಾಬ್ ಅಲ್ಲ, ಅಥವಾ ಆಧ್ಯಾತ್ಮ ಅದೊಂದು ಪ್ರೊಫೆಷನ್ ಅಲ್ಲ, ಅದು ಬದುಕುವ ರೀತಿ. ಯಾವಾಗ ಒಬ್ಬ ಮನುಷ್ಯನಿಗೆ ದೇಹ, ಆತ್ಮ, ಮನಸ್ಸು ಈ ಮೂರರ ವ್ಯತ್ಯಾಸ ಗೊತ್ತಿರುತ್ತೆ ಆಗ ಅವನಿಗೆ ಆಧ್ಯಾತ್ಮ ಸುಲಭವಾಗುತ್ತೆ.
ಆದರೆ ಯಾರು ಕೇವಲ ನಾನು ದೇಹ ಮಾತ್ರ ಅಂತ ಭಾವಿಸಿದ್ದಾನೋ ಅವನಿಗೆ ಆಧ್ಯಾತ್ಮ ಅರ್ಥವಾಗುವುದಿಲ್ಲ. ಈಗ ಶಾಲೆಗೆ ಹೋಗ್ತಾ ಇರೋ ಒಬ್ಬ ಹುಡುಗ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಬ್ಯಾಗು ಯಮಭಾರ ಇದೆ. ಆ ಹುಡುಗನಿಗೆ ಗೊತ್ತಿರಬೇಕು ನಾನು ಬ್ಯಾಗ್ ಮಾತ್ರ ತಗೊಂಡು ಹೋಗ್ತಾ ಇಲ್ಲ ಅಂತ. ಆ ಹುಡುಗ ಬ್ಯಾಗ್ ತಗೊಂಡು ಹೋಗ್ತಿದ್ದಾನೆ, ಇಲ್ಲ, ಬ್ಯಾಗ್ ಒಳಗಡೆ ಶಾಲೆಗೆ ಬೇಕಾಗಿರೋ ಪುಸ್ತಕಗಳಿದ್ದಾವೆ, ಹಾಗಾಗಿ ಬ್ಯಾಗ್ ಒಂದು ಬೆಲೆ. ಅಂದರೆ ಯಾವಾಗ ನಾನು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅನ್ನೋದು ಅವನ ಮನಸ್ಸಲ್ಲಿರುತ್ತೋ ಅವನು ವಿದ್ಯಾರ್ಥಿ ಆಗಲಿಕ್ಕಿಲ್ಲ. ಅದರೊಳಗಿರುವ ಪುಸ್ತಕಗಳ ಬಗ್ಗೆ ಒಂದು ಅರಿವಿದ್ದಾಗ ಅವನೊಬ್ಬ ವಿದ್ಯಾರ್ಥಿ ಆಗ್ತಾನೆ. ಹಾಗೆ ಈ ದೇಹದ ಒಳಗಿರುವ ಒಂದು ಚೈತನ್ಯ, ಒಂದು ಆತ್ಮದ ಅರಿವು ಉಂಟಾದಾಗ ನೀನು ಒಬ್ಬ ಆಧ್ಯಾತ್ಮಿಕ ಪುರುಷನಾಗ್ತೀಯ. ಕೇವಲ ಅರಿವುಂಟಾಗುವುದಷ್ಟೇ ಅಲ್ಲ, ಅದನ್ನು ಇನ್ನಷ್ಟು ಸ್ಥಿರವಾಗಿ ಮಾಡಿಕೊಳ್ಳೋದಕ್ಕೆ, ಇನ್ನಷ್ಟು ಸ್ಪಷ್ಟವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಸಾಧನೆ ಅವಶ್ಯಕತೆ ಇದೆ. ಆ ಸಾಧನೆ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಆಧ್ಯಾತ್ಮಿಕತೆಗೆ ಒಗ್ಗಬೇಕು ನಾವು. ಅದರ ನಮ್ಮ ಬದುಕು ಸಹಜವಾಗಿ ಪ್ರತಿದಿನವೂ ಕೂಡ ನಾವು ಆಧ್ಯಾತ್ಮಿಕ ಪುರುಷರಾಗಿ ಬದುಕಬೇಕು. ಯಾವುದು ಮಠಕ್ಕೆ ಹೋದಾಗ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗುವುದಲ್ಲ, ಯಾವುದು ಆಶ್ರಮಕ್ಕೆ ಬಂದಾಗ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗುವುದಲ್ಲ, ಅಥವಾ ಯಾವುದು ಮಹಾತ್ಮರ ಮುಂದೆ ಹೋದಾಗ ಮಾತ್ರ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗುವುದಲ್ಲ. ನೀವೊಬ್ಬ ಕೊಲೆಗಾರನ ಒಬ್ಬ ಏನು ಪಾಷಂಡಿಯ ಮುಂದೆ ಹೋದರು, ಒಬ್ಬ ಅಹಂಕಾರಿಯ ವ್ಯಕ್ತಿಯ ಮುಂದೆ ಹೋದರು, ಒಬ್ಬ ನಾಸ್ತಿಕನ ಮುಂದೆ ಹೋದರೂ ಕೂಡ ನಿಮ್ಮ ಆಸ್ತಿಕತೆ, ನಿಮ್ಮ ಆಧ್ಯಾತ್ಮಿಕತೆ ಜಾಗೃತವಾಗಿರಬೇಕು. ಹೌದಲ್ಲ, ಇಲ್ಲಿ ಸಮಸ್ಯೆ ಏನಂದರೆ ನಮ್ಮಲ್ಲಿ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್, ಅಂದರೆ ಮುಂಜಾಗ್ರತೆ ತೆಗೆದುಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಪರಿಹಾರಕ್ಕಿಂತ ದೊಡ್ಡದು. ಕಾಯಿಲೆ ಬಂದಾದ ಮೇಲೆ ಅದಕ್ಕೆ ಪರಿಹಾರ ಔಷಧಿ ಕಂಡುಕೊಳ್ಳೋದಕ್ಕಿಂತ ಅಥವಾ ತಗೊಳ್ಳೋದಕ್ಕಿಂತ ಕಾಯಿಲೆ ಬರದ ಹಾಗೆ ಒಂದು ಮುಂಜಾಗ್ರತೆ ವಹಿಸುವುದಿದೆಯಲ್ಲ, ಅದು ಬಹಳ ಅದ್ಭುತ. ಬಟ್ ಇಲ್ಲಿ ಸಮಸ್ಯೆ ಆಧ್ಯಾತ್ಮಿಕತೆಗೆ ಸಾಧನೆ ಮಾಡಲಿಕ್ಕೆ ಹೊರಟಾಗ ಸಮಸ್ಯೆ ಇಲ್ಲ ಆಗುತ್ತೆ. ಏನೋ ಬದುಕಲ್ಲಿ ಯಾವುದೋ ಒಂದು ಸಾವ ಆಗಬೇಕು, ಯಾವುದೋ ಸೂತಕ ಆಗಬೇಕು, ಯಾರೋ ನಮ್ಮ ಇಷ್ಟಪಟ್ಟವರು ಅಥವಾ ಏನೋ ಒಂದು ಅವಘಡ ನಡಿಬೇಕು, ಆಗ ಮಾತ್ರ ಮಠಗಳು, ಆಶ್ರಮಗಳು, ಗುರುಗಳ ಮಾರ್ಗದರ್ಶನ. ಅಂದರೆ ನಾನು ಆಧ್ಯಾತ್ಮಿಕತೆಯನ್ನು ಆ ಅಂತಿಮ ಸತ್ಯದ ಕಡೆ ಹೋಗಬೇಕಂದ್ರೆ ನನ್ನ ಮನೆಯಲ್ಲಿ ಏನೋ ಸೂತಕನೇ ಬರಬೇಕಾ? ಇದೊಂಥರ ಹೆಂಗಾಯಿತು ಅಂದರೆ ಹೊಸ ಬಟ್ಟೆ ಇಕ್ಕೊಳ್ಳಿಕ್ಕೆ ಯುಗಾದಿ ಹಬ್ಬನೇ ಬರಬೇಕು ಅಂದಂಗೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಲಿಕ್ಕೆ ಸಂಕ್ರಾಂತಿನೇ ಬರಬೇಕಾ? ದಿವಸ ಮಾತಾಡ್ಬೋದಲ್ಲ. ಹಾಗೆ ಆಧ್ಯಾತ್ಮಿಕತೆ ಅದು ಯಾವುದು ಒಂದು ದಿನ, ಒಂದು ತಿಂಗಳು, ವರ್ಷಕ್ಕೊಮ್ಮೆ ಮಾಡುವ ಒಂದು ಉಪವಾಸವೂ ಅಲ್ಲ, ಅಥವಾ ಅಂಥದ್ದೇನೋ ಒಂದು ವಿಧಾನವೂ ಅಲ್ಲ. ಅದು ಪ್ರತಿದಿನ, ಪ್ರತಿ ಕ್ಷಣ, ನಮ್ಮ ಪ್ರತಿ ಉಸಿರಾಟದಲ್ಲೂ ಅಂಥದ್ದೊಂದು ಪ್ರಜ್ಞೆಯನ್ನು ಕಂಡುಕೊಳ್ಬೇಕು. ಅದು ಸ್ಥಿರವಾಗಬೇಕು ಆ ಪ್ರಜ್ಞೆ. ಎಷ್ಟೋ ಜನ ನೋಡಿ ಧ್ಯಾನಕ್ಕೆ ಅಥವಾ ಜಪವನ್ನು ಮಾಡಬೇಕಾದ್ರೆ, ಪಾರಾಯಣ ಮಾಡಬೇಕಾದ್ರೆ ಮನಸ್ಸು ಏಕಾಗ್ರವಾಗಿ ಕೂರುವುದು ಇಲ್ವಲ್ಲ? ಯಾಕೆ? ಎಷ್ಟು ಎಳೆದಿಟ್ಟರೂ ಆ ಮನಸ್ಸು ಅಲ್ಲಿ ಕೂರುವುದಿಲ್ವಲ್ಲಪ್ಪ, ಯಾಕೆ? ನೋಡಿ, ಸಾಮಾನ್ಯವಾಗಿ ತುಂಬ ಜನ ಧ್ಯಾನಕ್ಕೆ ಅಥವಾ ಅಂಥದ್ದೇನು ಒಂದು ಆಧ್ಯಾತ್ಮಿಕ ಜೀವನದ ಹೊಸ ಆಯಾಮವನ್ನು ಶುರು ಮಾಡಬೇಕಾದ್ರೆ, ಅಯ್ಯೋ ಇಲ್ಲ ಸರ್, ಕೂತ ತಕ್ಷಣ ನನಗೆ ಧ್ಯಾನದಲ್ಲಿ ಚಂಚಲ ಆಗುತ್ತೆ, ಎಲ್ಲೆಲ್ಲೋ ಮನಸ್ಸು ಓಡುತ್ತೆ, ಎದ್ದು ಓಡೋಣ ಆಚೆಗೆ ಅನಿಸುತ್ತೆ, ಒಂದು ಕಡೆ ಕೂರಲಿಕ್ಕೆ ಆಗಲ್ಲ ಸರ್ ಅಂತ. ನೋಡಿ, ನೀವು ಆ ಸಮಯದಲ್ಲಿ ಮಾಡಬೇಕಾದ ಬಹಳ ಪ್ರಮುಖ ವಿಚಾರ, ನಾನು ಈಗಿನ್ನೂ ಇದನ್ನು ಶುರು ಮಾಡಿದ್ದೀನಿ ಅನ್ನೋ ಪ್ರಜ್ಞೆ ನಿಮಗಿರಬೇಕು. ನೀವೇನು ಮಾಡ್ತೀರಾ, ಈಗ ಆಲ್ರೆಡಿ ಒಂದಷ್ಟು ವರ್ಷಗಳ ಕಾಲ ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡಿರೋ ಒಬ್ಬ ವ್ಯಕ್ತಿ ಧ್ಯಾನದಲ್ಲಿ ಎಷ್ಟು ಸ್ಥಿರವಾಗಿ ಕೂರ್ತಾನೆ, ಹಾಗೆ ನಾನು ಈಗಲೇ ಕೂರಬೇಕು ಅಂತ ನೀವು ಅಂದುಕೊಳ್ತೀರಾ? ಅದಾಗಲಿಕ್ಕಿಲ್ಲ. ಒಂದರಿಂದ ಐದನೇ ಕ್ಲಾಸ್ವರೆಗೂ ಗಣಿತ ಅಂದರೆ ಭಯ ಪಡೋ ಒಬ್ಬ ವ್ಯಕ್ತಿಯನ್ನು ತಗೊಂಡು ಹೋಗಿ ಆರನೇ ಕ್ಲಾಸಲ್ಲಿ ಒಬ್ಬ ಒಳ್ಳೆ ಮೇಷ್ಟ್ರ ಹತ್ರ ಬಿಟ್ಟು ನಾಳೆ ಬೆಳಗ್ಗೆ ಹೊಸ ನನ್ನ ಮಗ ಎಲ್ಲ ಕಲ್ತು ಬಿಡಬೇಕು ಅಂದ್ರೆ ಅದಂಗಾಗಲ್ಲ. ಒಂದರಿಂದ ಐದನೇ ಕ್ಲಾಸ್ವರೆಗೂ ಅವನ ತಲೆಗೆ ಏನೂ ಹೋಗಿಲ್ಲ, ಯಾರೂ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂದರೆ ಈಗ ಆರನೇ ಕ್ಲಾಸಲ್ಲಿ ಆ ಮೇಷ್ಟ್ರು ಸರಿಯಾಗಿ ಹೇಳ್ಕೊಟ್ಟಿಗೆ ಸ್ವಲ್ಪ ಸಮಯ ಬೇಕು. ಹೌದಲ್ಲ, ಈ ಧ್ಯಾನ ಅಥವಾ ಈ ಆಧ್ಯಾತ್ಮಿಕ ವಿಚಾರಗಳು ಹಾಗೆ. ಎಷ್ಟೋ ಸರಿ ಮನಸ್ಸು ಧ್ಯಾನಕ್ಕೆ, ಜಪ ತಪಗಳಿಗೆ, ಪಾರಾಯಣಗಳಿಗೆ ಮನಸ್ಸು ಕೂರೋದಿಲ್ಲ. ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು, ಅಯ್ಯೋ ಆ ಗುರುಗಳು ಅಷ್ಟೊತ್ತು ಕೂಡ್ತಾರೆ ಅಥವಾ ಅವ್ರು ಇನ್ಯಾರು ಅಷ್ಟೊತ್ತು ಧ್ಯಾನದಲ್ಲಿ ಕೂರ್ತಾರೆ, ನನ್ನ ಕೈಲಿ ಆಗ್ತಲೇ ಇಲ್ವಲ್ಲಪ್ಪ. ಯಾಕಂದರೆ ನೀವು ಆಗಿನ್ನು ಹೊರಟಿದ್ದೀರಾ, ಈ ಮುಂಚೆ ನೀವು ಒಂದಷ್ಟು ಕಸಗಳನ್ನು ಒಳಗಡೆ ತುಂಬ್ಕೊಂಡ್ಬಿಟ್ಟಿದ್ದೀರಾ. ಆ ಕಸಗಳು ನಿಮ್ಮನ್ನು ಒಂದೇ ಸಾರಿ ಸಿದ್ಧಿ ಪುರುಷನಾಗ್ಲಿಕ್ಕೆ ಬಿಡೋದಿಲ್ಲ. ಆದರೆ ಯಾವಾಗ ನಿಮ್ಮ ಸಂಕಲ್ಪಗಳು ಗಟ್ಟಿಯಾಗಿರ್ತವೆ,
ಆದರೆ ಎಷ್ಟೇ ಚಂಚಲ ಆಗಲಿ, ಇನ್ನೂ ಒಂದು ವರ್ಷ ಆಗಲಿ, ನಾನು ಈ ಧ್ಯಾನಸ್ಥ ಸ್ಥಿತಿಯನ್ನು ಸತ್ಯವನ್ನು ಕಂಡುಕೊಳ್ಳಬೇಕು, ನಾನು ಅದನ್ನು ಸಿದ್ಧಿ ಮಾಡಿಕೊಳ್ಳೇಬೇಕು ಅಂತ ಕೂತಾಗ ಯಾವ ಅಡಚಣೆಗಳಾದರೂ ಕಾಲಕ್ರಮೇಣ ಬಿಟ್ಟು ಹೊರಡ್ತವೆ. ಬಟ್ ನಮಗೇನು ಸರ್, ನಮಗೆ ಧ್ಯಾನದಲ್ಲಿ ಏಕಾಗ್ರತೆ ಬರಲ್ಲ ಸರ್. ಈ ಬರಲ್ಲ ಅನ್ನೋದನ್ನೇ ಪದೇ ಪದೇ ಹೇಳಿ 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 ನಿನ್ನ ಮನಸ್ಸು ಅದಕ್ಕೆ ತಯಾರಾಗ್ಬಿಡುತ್ತೆ. ಹೌದಪ್ಪ ನಿನಗೆ ಬರಲ್ಲ, ನೀನು ಬೇರೆ ಏನಾದರೂ ಮಾಡು ಅಂತ. ಇಲ್ಲ ಇಲ್ಲ, ನಾನು ಮಾಡೇ ಮಾಡ್ತೀನಿ. ಈ ಜಗತ್ತಲ್ಲಿ ಯಾವ ಕೆಲಸವನ್ನು ಯಾವ ವ್ಯಕ್ತಿಯಾದರೂ ಕೂಡ ಮೊದಲ ದಿನವೇ ಪರ್ಫೆಕ್ಟಾಗಿ ಮಾಡಿದ್ದೀಯಾ? ಇಲ್ಲ. ಇವತ್ತು ಭಟ್ರ ಕೆಲಸವನ್ನು ಅದ್ಭುತವಾಗಿ ಮಾಡ್ತಾರೋ ಇಡೀ ರಾಜ್ಯಕ್ಕೆ, ಏ ಈತನ ಬಿಟ್ಟರೆ ಇಲ್ಲಪ್ಪ, ನಳ ಮಹಾರಾಜನೇ ಅಡುಗೆ ಮಾಡ್ದಂಗೆ ಮಾಡ್ತಾನೆ ಅಂತ ಯಾರನ್ನು ಇವತ್ತು ಹೇಳ್ತಾ ಇದ್ದಾರೆ ಯಾವುದಾದ್ರೂ ಊರಲ್ಲಿ? ಅವನು ಕೂಡ ಯಾವತ್ತೂ ಮೊದಲನೇ ಸಾರಿ ಉಪ್ಪು ಹಾಕೋದು ಮರೆತಿದ್ದ, ಅಥವಾ ಏನು ಬೇರೆ ವಿಚಾರಗಳಲ್ಲಿ ಎಡವಟ್ಟು ಮಾಡಿಕೊಂಡಿದ್ದ? ಬಟ್ ಅವನಷ್ಟು ಅನುಭವ ಆದಮೇಲೆ ಅದಷ್ಟು ಅದ್ಭುತವಾಗ್ತಾ ಪರ್ಫೆಕ್ಷನ್ ಸಿಗುತ್ತೆ. ಆಧ್ಯಾತ್ಮವೂ ಹಾಗೆ. ಸೊ ದಯವಿಟ್ಟು ನಾನು ಹೇಳತಕ್ಕಂಥದ್ದು, ಮನಸ್ಸು ಚಂಚಲವಾಗ್ತಾ ಇದೆ, ಧ್ಯಾನ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆ ಧ್ಯಾನದಿಂದ ವಿಮುಖರಾಗಬೇಡಿ, ಅಥವಾ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋ ಆ ಪ್ರಕ್ರಿಯೆಯಿಂದ ವಿಮುಖರಾಗಬೇಡಿ, ಬಿಡು ನನ್ನ ಕೈಲಿ ಆಗಲ್ಲ ಅಂತ ವಿಶ್ವಾಸ ಕಳ್ಕೊಳ್ಬೇಡಿ. ನಮ್ಮಲ್ಲಿ ಒಂದು ಮಾತಿದೆ, ಆಧ್ಯಾತ್ಮದ ವಿಚಾರವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು, ದೇಹದ ಪೋಷಣೆಗಿಂತ ಆಹಾರವನ್ನು ಕೊಡ್ತೀವಿ, ಹೌದಲ್ಲ? ದೇಹದ ಪೋಷಣೆಗೆ ಆಹಾರವನ್ನು ಕೊಡ್ತೇವೆ, ಮನಸ್ಸಿನ ಪೋಷಣೆಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಒಳಗೊಂಡ ಅಧ್ಯಯನವನ್ನು ಮಾಡಬೇಕು. ಅದು ಭಗವಂತನ ವಿಚಾರವೋ, ಬದುಕಿನ ವಿಚಾರವೋ, ತತ್ವಜ್ಞಾನವೋ, ವಚನಗಳು, ಬೇರೆ ಬೇರೆ ಒಳ್ಳೆ ವಿಚಾರಗಳು ಸಾವಿರ ಇದ್ದಾವೆ. ದೇಹವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಆಹಾರವನ್ನು ಕೊಟ್ಟು, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಒಳ್ಳೆಯ ಅಧ್ಯಯನವನ್ನು ಮಾಡಿದು, ಆದರೆ ಆತ್ಮವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಏನು ಮಾಡಿದು? ಆತ್ಮಕ್ಕೆ ಧ್ಯಾನ ಅನಿವಾರ್ಯ. ಯೋಚನೆ ಮಾಡಿ, ದೇಹದಿಂದ ತುಂಬ ಚೆನ್ನಾಗಿರೋ ಒಬ್ಬ ವ್ಯಕ್ತಿಯನ್ನು ನಾವು ಆರೋಗ್ಯವಂತ ಅಂತ ಕರೀಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಮೂರು ಆಯಾಮಗಳು ಬರ್ತವೆ, ದೇಹ, ಮನಸ್ಸು, ಆತ್ಮ. ದೇಹ ಫುಲ್ ಫಿಟ್ಟಾಗಿದೆಯಪ್ಪ, ಅವನನ್ನು ನಾವು ಫಿಟ್ನೆಸ್ ಅಥವಾ ಅದೊಂದು ಆರೋಗ್ಯಪೂರ್ಣ ಬದುಕು ಅಂತ ಕರೀಲಿಕ್ಕೆ ಆಗುವುದಿಲ್ಲ. ದೇಹ ಫಿಟ್ಟಾಗಿದೆ, ಬಟ್ ಒಳಗಿನ ಮನಸ್ಸು ಗಬ್ಬೆದ್ದೋಗಿದೆ, ಒಳಗಿನ ಮನಸ್ಸು ಕಲುಷಿತವಾಗಿದೆ ಎಂದಾಗ ಅದು ಆರೋಗ್ಯಪೂರ್ಣವಾದ ವ್ಯಕ್ತಿತ್ವ ಅಂತ ಕರೀಲಿಕ್ಕೆ ಆಗುವುದಿಲ್ಲ. ನನಗನ್ಸುತ್ತೆ, ಒಂದು ಪಕ್ಷ ನನ್ನ ಅನುಭವದಲ್ಲಿ, ದೇಹ ಸ್ವಲ್ಪ ಕುರೂಪವಾದರೂ, ದೇಹ ಸ್ವಲ್ಪ ಬಲಹೀನವಾದರೂ, ದೇಹ ಸ್ವಲ್ಪ ಮುಪ್ಪಾದರೂ, ಒಳಗಿನ ಮನಸ್ಸು ಮತ್ತು ಆತ್ಮ ಈ ಎರಡೂ ಕೂಡ ಆರೋಗ್ಯಯುತವಾಗಿ ಎಲ್ಲಿವರೆಗೂ ಇರ್ತವೋ ಅಲ್ಲಿವರೆಗೂ ನೀನೊಬ್ಬ ಆರೋಗ್ಯವಂತ ಮನುಷ್ಯ. ಯೋಚನೆ ಮಾಡಿ, ಎಷ್ಟೋ ವಿಜ್ಞಾನಿಗಳು, ಎಷ್ಟೋ ಜ್ಞಾನಿಗಳು, ಎಷ್ಟೋ ಋಷಿಮುನಿಗಳು, ಎಷ್ಟೋ ಮಹಾತ್ಮರು, ಅವರು ಹುಟ್ಟುತ್ತಾನೆ ದೇಹ ಊನ ಹಾಗೆ ಹುಟ್ಟಿದ್ರು, ಬಟ್ ಜಗತ್ತಿಗೆ ಎಂಥ ಶ್ರೇಷ್ಠ ವಿಚಾರವನ್ನು ಕೊಟ್ಟು ಹೋದರು? ಅಂದರೆ ದೇಹದ ಕುರೂಪತೆ ಇದೆಯಲ್ಲ, ದೇಹದ ವಿಕಲಚೇತನ ಇದೆಯಲ್ಲ, ಅದು ಮನಸ್ಸಿನ ವಿಕಲಚೇತನವೂ ಅಲ್ಲ. ದೇಹದಿಂದ ಹೊರತಾದ ಒಂದು ವಿಶೇಷ ಚೈತನ್ಯ ಇದೆ. ದೇಹ ಸರಿ ಇಲ್ಲ ಅಂದರೆ ಅವ್ರ ಮನಸ್ಸು ಅಥವಾ ಅವ್ರ ಕೈಲಿ ಏನೂ ಆಗಬಾರ್ದಿತ್ತಲ್ವ, ಆ ಸಾಧನೆಗಳು ಆಗಬಾರ್ದಿತ್ತಲ್ವ, ಯಾಕಾಯಿತು ಅಂದರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ದೇಹ ಬೇರೆ, ಒಳಗಿನ ಅಂಥದ್ದೇನು ಶಕ್ತಿ ಚೈತನ್ಯ, ಅದೇನು ಪವರ್, ಅದು ಬೇರೆ ಇದೆ. ಹಾಗಾಗಿ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಆಹಾರ ಹೇಗೆ ಕೊಡ್ತೀವಿ, ಮನಸ್ಸನ್ನು ಪೋಷಣೆ ಮಾಡಲಿಕ್ಕೆ ಈ ಸತ್ಸಂಗಗಳು, ಈ ಜ್ಞಾನ ಅಥವಾ ನಿಮ್ಮ ಸ್ವಯಂ ಅಧ್ಯಯನ ಏನೇನು ಮಾಡ್ತೀವಲ್ಲ, ಅದು ಮನಸ್ಸಿನ ಪೋಷಣೆಗೆ. ಆದರೆ ಆತ್ಮದ ಪೋಷಣೆಗೆ ಧ್ಯಾನ ಬೇಕು. ಆ ಏಕಾಗ್ರತೆ ಬಹಳ ಮುಖ್ಯವಾಗಿ ಅನಿವಾರ್ಯ. ಯಾಕೆ ಎಲ್ರಿಗೂ ಆ ಏಕಾಗ್ರತೆ ಯಾಕೆ ಬರಲ್ಲ? ನೀವು ಸುಮ್ಮನೆ ಅದೊಂದು ಚಿಂತನೆ, ನಾವು ಅದನ್ನು ಮಾಡ್ತಾ ಹೋಗ್ಬೇಕು, ನಮ್ಗೆ ಉತ್ತರ ಸಿಗುತ್ತೆ. ಯಾಕೆ ಬರ್ತಾ ಇಲ್ಲ? ಇವತ್ತು ಒಂದು ಗಂಟೆ ಎರಡು ಗಂಟೆ ಕೂತು ಧ್ಯಾನ ಮಾಡಿ ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಂಡು ಯಾವುದೇ ಬಂಧನಕ್ಕೆ ಒಳಗಾಗದೆ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಕೆಟ್ಟವರಿಗೆ ಸಹವಾಸ ಮಾಡ್ದೇನೆ, ಒಳ್ಳೆಯವರನ್ನು ಬಿಟ್ಕೊಡ್ದೇನೆ, ಪರಸ್ತ್ರೀ ಸಹವಾಸ ಮಾಡದ ಹಾಗೆ, ಕೆಟ್ಟ ಚಟಗಳಿಲ್ಲದ ಹಾಗೆ, ಕೇವಲ ಧ್ಯಾನ, ಭಗವಂತನ ಚಿಂತನೆಗಳು, ಯಾರಿಗೊಬ್ಬರಿಗೆ ಒಳ್ಳೇದು ಮಾಡೋದು, ತನ್ನ ಕಾಯಕವನ್ನು ಸರಿಯಾಗಿ ನಿಭಾಯಿಸೋದು, ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸೋದು, ಬಿಡುವಿನ ಸಮಯವನ್ನು ಪುಸ್ತಕಕ್ಕೆ ಕೊಡುವುದು, ಸಂಗೀತಕ್ಕೆ ಕೊಡುವುದು, ಒಳ್ಳೆ ಸಜ್ಜನರ ಜೊತೆ ಕಳೆಯುವುದು, ಎಂಥ ಅದ್ಭುತವಾದ ಮಾರ್ಗಗಳಿದ್ದಾವೆ ಬದುಕನ್ನು ಯೋಗ್ಯಯುತವಾಗಿ ಕಳೀಲಿಕ್ಕೆ. ಬಟ್ ನಾವೇನು ಮಾಡಿರ್ತೀವಿ, ಒಂಚೂರು ಹಣ ಬಂತು,
ಒಂಚೂರು ಎಲ್ಲವೂ ಸೆಟ್ಲ್ ಆಯಿತು ಅಂದಾಗ ನಮ್ಮ ಮನಸ್ಸು ಸಹಜವಾಗಿ ವಿಷಮ ವಿಚಾರಗಳಿಗೆ ಅಥವಾ ಯಾವುದು ಮೇಲ್ನೋಟಕ್ಕೆ ಸುಖ ಅನಿಸಿ ಆನಂತರ ಭಯಂಕರವಾದ ದುಃಖದ ಪ್ರಪಾತವನ್ನೇ ಹೊಂದಿದೆಯೋ, ನಮ್ಮ ಮನಸ್ಸು ದುಡ್ಡು ಹೆಚ್ಚಾದಷ್ಟು ನಮ್ಮ ಮನಸ್ಸು ನಮ್ಮ ನಾಲಿಗೆ ನಮ್ಮ ಚಟಗಳೆಲ್ಲ ಆ ಕಡೆ ಹೊರಟು ಹೋಗ್ತವೆ. ಜೇಬಲ್ಲಿ ದುಡ್ಡು ಹೆಚ್ಚಾದಾಗಲೂ ನಾನು ನನ್ನ ದೇಹ ನನ್ನ ಮನಸ್ಸು ನನ್ನ ಆತ್ಮದ ಹಿತವನ್ನು ಬಯಸುವ ಕೆಲವು ಸಪ್ಪೆ ಅನಿಸಿದವರು ಅವು ಅದ್ಭುತ ವಿಚಾರಗಳು. ಯಾವಾಗಲೂ ಪುಸ್ತಕ ಓದುವುದು, ಯಾವಾಗಲೂ ಒಳ್ಳೆ ವಿಚಾರಗಳನ್ನ ಮಾತಾಡೋದು, ಒಳ್ಳೆಯವರು ಸವಾಸ ಮಾಡೋದು ಮೇಲ್ನೋಟಕ್ಕೆ ಅಯ್ಯೋ ಸಪ್ಪೆ ಅಂತ ಅನಿಸಬಹುದು, ಆದರೆ ಅದೇ ನಿಜವಾದ ಸತ್ವ. ಆದರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಆಧ್ಯಾತ್ಮಿಕವಾಗಿ ಯಾಕೋ ನಿಮ್ಗೆ ಆ ಸ್ಥಿರತೆ ಬರ್ತಿಲ್ಲ, ಯಾಕೋ ಆ ಹಿಡಿತ ಸಿಗ್ತಾ ಇಲ್ಲ, ಮನಸ್ಸು ತುಂಬ ಚಂಚಲವಾಗ್ತಿದೆ ಅಂದರೆ ಒಂದು ಯಾಕಾಗ್ತಿದೆ, ನಿಮ್ಮ ಬದುಕಲ್ಲಿ ಹಿಂದೆ ನಡೆದಿರೋ ಕೆಲವು ವಿಚಾರಗಳು ಪದೇ ಪದೇ ನೆನಪಾಗ್ತವೆ. ಯಾವ ಭಗವಂತನ ಚಿಂತನೆ ಮಾಡು, ಧ್ಯಾನದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವಂಥ ಗುರುಗಳು ಹೇಳಿದ್ದಾರೆ, ಆದರೆ ಆ ಚಿಂತನೆಯ ಜಾಗದಲ್ಲಿ ಯಾವುದು ಹಳೆಯ ಚಿಂತೆಗಳು ಬರ್ತಾ ಇದ್ದಾವೆ, ಏನು ಮಾಡೋದು, ಏನೂ ಮಾಡಬೇಡ. ಆ ಸಮಯದಲ್ಲಿ ನಿನಗೊಂದು ವಿಚಾರ ನೆನಪಿಟ್ಕೋ, ಯಾವುದು ಬಂದಿದೆಯೋ ನೀನು ಅದನ್ನು ಏನೂ ಮಾಡಬೇಡ, ಅದ್ರ ಪಾಡಿಗೆ ಅದು ಹೊರಟು ಹೋಗುತ್ತೆ. ಈಗ ಯೋಚನೆ ಮಾಡಿ, ಸುಮ್ಮನೆ ನೀವು ಸಾಮಾನ್ಯವಾಗಿ ನೋಡಿರ್ತೀರ ಒಂದು ಹಾವಿನ ಮರಿ, ಅದಕ್ಕೆ ನಿಮ್ಮಷ್ಟು ಬುದ್ಧಿ ಇಲ್ಲ, ಅಯ್ಯೋ ಅಲ್ಲಿ ದೊಣ್ಣೆ ತಗೊಳ್ತಿದ್ದಾರೆ ನಾನು ಈ ಕಡೆ ಓಡಬೇಕು ಅಂತ ಇಲ್ಲ, ಅದಕ್ಕೆ ಸುಮ್ಮನೆ ಏನೋ ಒಂಚೂರು ಗಾಬರಿ ಆದಾಗ ಅಯ್ಯೋ ದೊಣ್ಣೆ ಆ ಕಡೆ ತಗೊಳ್ತಿದ್ದಾರೆ ನಾನು ಈ ಕಡೆ ಓಡಬೇಕು ಅಂತ ಅದು ಗೊತ್ತಿಲ್ಲ, ಅದು ಆ ಕಡೆನೇ ಬರ್ಬೋದು, ಅದಕ್ಕೆ ಹಿಂಗೆ ಹೋಗಬೇಕು ಅಂತ ಏನಿಲ್ಲ, ತಪ್ಪಿಸ್ಕೊಳ್ಬೇಕು ಅಂತ ಗೊತ್ತು, ಯಾ ಕಡೆಗೆ ಬೇಕು ಆ ಕಡೆಗೆ ಹೋಗುತ್ತೆ. ನೀವೇನೋ ಮಾಡದೆ ಹೋದರೆ ಅದ್ರ ಪಾಡಿಗೆ ಅದು ಹೊರಟು ಹೋಗುತ್ತೆ. ಬಟ್ ನಾವು ಅದನ್ನು ಏನೋ ವಿಶೇಷವಾಗಿ ಏನೋ ಅತಿಥಿ ಸತ್ಕಾರ ಮಾಡ್ದಂಗೆ ವಿಶೇಷವಾಗಿ ಗಮನಿಸ್ಕೊಳ್ಳಿಕ್ಕೆ ಹೋದರೆ ಅದು ಹೋಗುವ ರೀತಿ ನಟಿಸಿ ಅದು ಅಲ್ಲೇ ಉಳಿಯುತ್ತೆ, ಏನೋ ವಿಷಯ ಹೊಸ ಹೊಸ ವಿಚಾರಗಳನ್ನು ಶುರು ಮಾಡುತ್ತೆ. ನಿಮ್ಮ ಧ್ಯಾನದ ಸಮಯದಲ್ಲಿ ಬರೋ ಚಿಂತನೆಗಳು ಅಥವಾ ವಿಶೇಷವಾದ ಚಿಕ್ಕ ಪುಟ್ಟ ಬೇಡದ ಆಲೋಚನೆಗಳು ಹಾಗೆ ಅವು ಬರ್ತವೆ. ನೀವು ದೊಣ್ಣೆ ತಗೊಂಡು ಘಾಸಿ ಮಾಡಬೇಡಿ, ಅವನು ಹಂಗೆ ನೋಡ್ತಾ ಇರಿ, ಒಂದು ಸ್ವಲ್ಪ ಸಮಯ ಆದಮೇಲೆ ಅವು ಹೊರಟು ಹೋಗ್ತವೆ. ಬಟ್ ನೀವು ಯಾವಾಗ ಅದಕ್ಕೇಂತ ಒಂದು ಸಮಯ ಕೊಟ್ಟು ಅದನ್ನೇ ಚಿಂತನೆ ಮಾಡಿ ಅದನ್ನೇ ಬೇರೆ ಬೇರೆ ಆಲೋಚನೆ ಇದು ಹಾಕಬಹುದು, ಇದು ಇವತ್ತಾಗಿತ್ತಲ್ವ, ಓ ಇದು ಅದಲ್ವಾ ಇದು, ನೀವು ಸುಮ್ಮನೆ ಅದನ್ನು ಗಮನಿಸಬೇಕು. ಒಬ್ಬ ಹೇಗೆ ದನ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಹಸುಗಳು ಅಥವಾ ದನಗಳಲ್ಲಿ ಮೇಯ್ತಾ ಇದ್ದಾವೆ, ಇಲ್ಲಿ ಕೂತು ಸುಮ್ಮನೆ ಅವನು ನೋಡ್ತಾನೆ ಹಸುಗಳು ಹೆಂಗೆ ಮೇಯ್ತಾವೆ ಎಲ್ಲಾದರೂ ಹೋಗ್ತಾವೆ, ಅವನು ನೋಡ್ತಾವನಷ್ಟೇ, ಅದೇನು ಹಗ್ಗ ಇಟ್ಕೊಳ್ತಾ ಇಲ್ಲ, ಮೂಗ್ದಾರ ಇಟ್ಕೊಳ್ತಾ ಇಲ್ಲ, ಕಲ್ಲು ಹೊಡಿ, ಸುಮ್ಮನೆ ನೋಡ್ತಾ ಇದ್ದಾನೆ. ನೀವು ಹಂಗೆ ನಿಮಗೆ ಬಂದ ಆಲೋಚನೆಗಳನ್ನ ಸುಮ್ಮನೆ ನೋಡಬೇಕು. ಅರ್ಥ ಆಯ್ತಲ್ಲ? ಆದರೆ ಇನ್ನೊಂದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆಧ್ಯಾತ್ಮಿಕ ಹಸಿವಿದೆಯಲ್ಲ ಅದು ಎಲ್ರಿಗೂ ಎಲ್ಲರಿಗೂ ಒಂದೇ ಸಾರಿ ಬರೋದು ಸಾಧ್ಯ ಇಲ್ಲ. ಈ ಆಧ್ಯಾತ್ಮಿಕತೆಯ ಕಡೆ ಮನಸ್ಸು ತಿರುಗಬೇಕಂದ್ರೆ ನನಗೆ ಗೊತ್ತಿರೋ ಹಾಗೆ ತುಂಬ ಸಾರಿ ಜೀವನದಲ್ಲಿ ಅಂಥದ್ದೇನೋ ಘಟನೆಗಳು ನಡೆದಿರಬೇಕು, ಅದು ಇಲ್ಲದೆ ಹೋದಾಗಲೂ ಬರಬಹುದು. ಕೆಲವೊಬ್ಬರು ಹುಟ್ಟುತ್ತಾನೆ ಅಂಥದ್ದೊಂದು ದಿವ್ಯತೆಯ ಆತ್ಮದ ಜೊತೆ ಬಂದಿರ್ತಾರೆ ಅಥವಾ ಆ ದಿವ್ಯತೆಯನ್ನು ಹೊತ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಯಾವ ಗುರುನೂ ಬೇಕಿಲ್ಲ. ಆದರೆ ಕೆಲವರಿಗೆ ಮಾತ್ರ ಗುರು ಬೇಕಿಲ್ಲ, ಯಾಕಂದರೆ ಅವರು ಹುಟ್ಟಿತಾಯಿಂದನೇ ಅದ್ಭುತವಾದ ಗ್ರಹಣ ಶಕ್ತಿ ಮತ್ತು ಅಂಥದ್ದೊಂದು ಪೂರ್ವಜನ್ಮದ ಜ್ಞಾನ ಸಂಸ್ಕಾರವನ್ನು ಹೊತ್ಕೊಂಡು ಬಂದಿರ್ತಾರೆ. ಅವರು ಒಂಚೂರು ಅಂದರೆ ಬೆರಳು ಕೊಟ್ಟರೆ ಅಸ್ತವನ್ನೇ ನುಂಗ್ತಾರೆ. ಬಟ್ ಇನ್ನು ಎಲ್ಲರಿಗೂ ಅದು ಹಾಗೇ ಆಗುತ್ತೆ ಅಂತಲ್ಲ, ಬಹುತೇಕರಿಗೆ ಗುರು ಬೇಕೇ ಬೇಕು. ಆಧ್ಯಾತ್ಮಿಕ ಹಸಿವು ಬರಬೇಕು, ಆ ಹಸಿವು ಬಂದಾಗ ನಾವು ಅದನ್ನು ಊಟ ಕೊಡಬೇಕು. ಹಸಿವಾದ ಊಟ ಕೊಡೋದು ಸಹಜ ಅಲ್ವಾ, ಅದು ದೇಹಕ್ಕೆ ಹೇಗೆ ಊಟ ಕೊಡ್ತೀವೋ ಹಾಗೆ ಆಧ್ಯಾತ್ಮಿಕ ಹಸಿವು ಬಂದಾಗಲೂ ಅದಕ್ಕೆ ಊಟ ಕೊಡಬೇಕು. ಯಾವಾಗ ಬರುತ್ತೆ ಅದು? ನಾನು ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ, ರಾಮಕೃಷ್ಣ ಪರಮಹಂಸರ ಒಂದು ಅದ್ಭುತವಾದ ವಿಚಾರ ಇದೆ. ಅವರು ಹೇಳ್ತಾ ಇದ್ರಂತೆ, ಒಂದು ತಾಯಿ ಮಗುವನ್ನು ಮಲಗಿಸ್ತಾ ಇದ್ಲು. ಆ ಮಗು ಮಲಗೋಕ್ಕಿಂತ ಮುಂಚೆ ತಾಯಿಗೆ ಹೇಳುತ್ತೆ, ಅಮ್ಮ ನಾನೀಗ ಮಲಗುತ್ತೀನಿ, ನನಗೆ ಹೊಟ್ಟೆ ಹಸಿದ್ರೆ ದಯವಿಟ್ಟು ನನ್ನನ್ನು ಎಬ್ಬಿಸು ಅಂತ. ಆಗ ತಾಯಿ ಹೇಳ್ತಾಳೆ, ಅಯ್ಯೋ ಮಗು ನಾನು ಯಾಕಪ್ಪ ನೀನು ಎಬ್ಬಿಸ್ಲಿ, ಹೊಟ್ಟೆ ಹಸಿದ್ರೆ ನೀನೇ ಎದ್ದು ಹೇಳ್ತೀಯ, ನಾನೇನು ಎಚ್ಚರಿಸೋದು ಬೇಕಾಗೇ ಇಲ್ಲ ಅಂತ. ಈ ಆಧ್ಯಾತ್ಮಿಕ ಹಸಿವು ಕೂಡ ಹಾಗೆ, ನಿಮಗಂಥದ್ದೊಂದು ಹಸಿವು ಬರೋವರೆಗೂ ಯಾವ ಗುರು ಅಲ್ಲ ಕೃಷ್ಣನೇ ಬಂದು ಹೇಳಿದ್ರು ನಿಮಗದು ಅದೇನು ದೇವರು ಆಧ್ಯಾತ್ಮ ಅದೆಲ್ಲ ಸರಿ ಇಲ್ಲಪ್ಪ ಅಂತ, ಅದು ನಮಗೆಲ್ಲ ಅಂತ ಅಲ್ಲ ನಮಗಲ್ಲ ಅಂತೀರಾ?
ಆ ಹಸಿವು ಬಂದಾಗ ನಾನು ಹೇಳಿದ್ನಲ್ಲ, ಯಾರೋ ಬಿಟ್ಟು ಹೋಗ್ತಾರೆ, ಯಾವುದು ನಿರೀಕ್ಷೆಗಳು ಸುಳ್ಳು ಆಗ್ತವೆ, ಯಾವುದು ಕನಸುಗಳ ಗೋಪುರ ಬಿದ್ದು ಹೋಗುತ್ತೆ, ಇಂಥದ್ದೇನು ಸಾವಿರ ನೋವುಗಳು ಬದುಕಲ್ಲಿ ನಡೆದಾಗ ಇಲ್ಲ ನೆಮ್ಮದಿಗೆ ನನಗೆ ಏನು ಬೇಕು ಅಂದಾಗ ಆಧ್ಯಾತ್ಮ ಅಲ್ಲಿ ಆ ಹಸಿವು ಶುರುವಾಗುತ್ತೆ. ಅದಕ್ಕೆ ನಾನು ಹೇಳೋದು ಅಷ್ಟೇ, ನನ್ನ ಯಾವ ಪ್ರವಚನವನ್ನು ಅಥವಾ ದೊಡ್ಡ ದೊಡ್ಡ ಮಹಾತ್ಮರ ವಿಚಾರಗಳನ್ನು ನೀವು ಕೇಳಿದ್ರು ಕೂಡ ನಿಮ್ಮಲ್ಲೊಂದು ಹಸಿವು ಬರದ ಹೊರತು ಅದು ನಿಜವಾದ ಆಧ್ಯಾತ್ಮಿಕತೆ ಅಂತ ಅನಿಸೋದಿಲ್ಲ. ಸುಮ್ಮನೆ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅಥವಾ ಇನ್ನೆಲ್ಲೋ ಬಯೋದಲ್ಲಿ ಹಾಕಬೇಕು ಐ ಆಮ್ ಅ ಯೋಗ ಅಥವಾ ಐ ಆಮ್ ಅ ಸ್ಪಿರಿಚುವಲ್ ಪರ್ಸನ್, ಸುಮ್ಮನೆ ಹಂಗೆ ಹೇಳ್ಕೊಳ್ಳಂಗೆ ಮಾಡಬೇಕಷ್ಟೇ. ಬಟ್ ಆ ಸ್ಪಿರಿಚುವಾಲಿಟಿ, ಆ ಅಧ್ಯಾತ್ಮದ ನಿಜವಾದ ಹಸಿವು ನಿಮಗೆ ಎಲ್ಲಿವರೆಗೂ ಬರುವುದಿಲ್ವೋ ಅಲ್ಲಿವರೆಗೂ ಅಧ್ಯಾತ್ಮ ನಿಮ್ಮೊಳಗಡೆ ಪ್ರವೇಶ ಮಾಡುವುದಿಲ್ಲ. ಈ ಹಸಿವು ಬಂದಾಗ ಎಷ್ಟು ಜನ ಊಟ ಕೊಡ್ತಾರೆ? ತುಂಬ ಜನ ಊಟ ಕೊಡೋದೇ ಇಲ್ಲ. ನಿಮ್ಮ ಬದುಕಲ್ಲೂ ಅಂಥದ್ದೊಂದು ಭಯಂಕರ ಹಸಿವಿನ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ಮನುಷ್ಯ ಭಯಂಕರ ಗಾಢವಾದ ನಿದ್ರೆಯಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಯಾವಾಗ ಜೀವನದಲ್ಲಿ ಅಂಥದ್ದೇನೋ ಘಟನೆ ನಡೆಯುತ್ತೆ ಆಗ ಅವನ ಆಧ್ಯಾತ್ಮಿಕ ಪ್ರಜ್ಞೆ ಎಚ್ಚರವಾಗುತ್ತೆ, ಇಲ್ಲ ನೆಮ್ಮದಿಗೋಸ್ಕರ ನಾನು ಆ ಗುರುವಿನ ಹಾದಿಯನ್ನು ಹಿಡಿಬೇಕು, ಆ ಅಧ್ಯಾತ್ಮದ ವಿಚಾರವನ್ನು ಹಿಡಿಬೇಕು, ಇದೆಲ್ಲ ಸುಳ್ಳು, ಈ ಹೆಂಡತಿ ಮಕ್ಕಳು ಸ್ನೇಹಿತರು ಬಂಧು ಬಳಗ ಇದ್ಯಾವುದು ನನಗೆ ಸಂತೋಷವನ್ನು ಕೊಡ್ತಾ ಇಲ್ಲ, ಇದಕ್ಕೆ ಮೀರಿದ ಇನ್ನೇನೋ ಇದೆ, ನಾನು ಆ ಕಡೆ ಹೋಗಬೇಕು ಅಂತ ಹೊರಟಾಗ ಆಗ ಅವನು ಆಧ್ಯಾತ್ಮದ ಕಡೆ ತಿರುಕೊಳ್ತಾನೆ. ನೋಡಿ, ನನಗನ್ಸೋದು ನೀವು ಆಧ್ಯಾತ್ಮದ ಕಡೆ ಬರಬೇಕಂದ್ರೆ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವ್ರನ್ನ ಬೀದಿಗೆ ಹಾಕ್ಬಿಟ್ಟು ಬನ್ನಿ ಅಂತ ಅಲ್ಲ. ಸತ್ಯ ಗೊತ್ತಿರಲಿ, ನೀವ್ಯಾರಿಗೂ ಹೆಂಡತಿ, ನೀವಿನ್ಯಾರಿಗೂ ಗಂಡ, ನೀವಿನ್ಯಾರಿಗೂ ಮಕ್ಕಳು, ನೀವಿನ್ಯಾರಿಗೂ ಸೊಸೆ, ಸಾವಿರ ಇದ್ದೀರ. ನಿಮ್ಮ ಈ ಲೋಕದ ಈ ನಾಟಕದಲ್ಲಿ ಒಬ್ಬ ಒಂದೊಂದು ಕಡೆ ಒಂದೊಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದೀರಾ. ಬಟ್ ಅದೆಲ್ಲದಕ್ಕೂ ಮೀರಿ ಅಂತಿಮ ಸತ್ಯ ನಿಮಗೆ ಗೊತ್ತಿರಲಿ, ಅಯ್ಯೋ ಈ ಗಂಡ ಮಕ್ಕಳು ಇದೆಲ್ಲ ಇದ್ದಿದ್ದೇ ಕಣಪ್ಪ, ಇದೇನು ನೆಮ್ಮದಿನೇ ಇಲ್ಲ ಅಂತ ನಿಮಗೆ ಇವಂತ ಅನ್ನಿಸ್ತಾ ಇದೆ. ಅಲ್ಲಿ ನಿನ್ನ ಗಂಡ ಅಂದ್ಕೊಳ್ತಿದ್ದಾನೆ, ಅಯ್ಯೋ ಈ ಹೆಂಡತಿ ಮಕ್ಕಳು ಇದೆಲ್ಲ ಇದ್ದಿದ್ದೇ ನೆಮ್ಮದಿ ಇಲ್ಲ ಅಂತ. ಎಲ್ಲರ ದೃಷ್ಟಿಯಲ್ಲೂ ಇದು ಏನು ಪೂರ್ಣ ಸತ್ಯನೇ, ಈ ನೆಮ್ಮದಿ ಇಲ್ಲ ಅನ್ನೋದು. ಬಟ್ ಮಕ್ಕಳು ಕಾರಣಕ್ಕೋ ತಾಳಿ ಕಟ್ಟಿದ್ದೀವಿ ಅಂತಲೋ ಸಮಾಜಕ್ಕೆ ಹೆದರ್ಕೊಂಡು ಏನೋ ಕಾರಣಕ್ಕೆ ಸಂಸಾರ ನಡೆಸ್ತಾ ಅವ್ರೆ, ಹಾಗಂತ ಅವ್ರನ್ನೆಲ್ಲ ಬಿಟ್ಟು ಬನ್ನಿ ಬುದ್ಧನ ಹಾಗೆ ಅಂತ ಅಲ್ಲ. ಆದರೆ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ನೀನು ಸಂತೆಯಲ್ಲಿದ್ದರೂ ಕೂಡ ಆ ನೆಮ್ಮದಿಯನ್ನು ಕಂಡುಕೊಳ್ಬೋದು ನಿನಗೆ ಆ ದೊಡ್ಡ ಸತ್ಯಗಳು ಅರ್ಥವಾದಾಗ. ಹೆಂಡತಿ ಮಕ್ಕಳು ಇದೇ ಸತ್ಯ, ಇವ್ರು ಹಿಂಗೆ ಇರ್ತಾರೆ, ಇವ್ರಿಗೆ ವಯಸ್ಸಾಗಲ್ಲ, ನನ್ನ ಹೆಂಡತಿ ಸೌಂದರ್ಯ ಹಿಂಗೆ ಇರುತ್ತೆ. ತುಂಬ ಜನ ಅಂದ್ಕೊಂಡಿದ್ದು ನಾನು ನೋಡಿದ್ದೀನಿ, ನನ್ನ ಹೆಂಡತಿಯ ಸೌಂದರ್ಯ ಹೀಗೇ ಇರುತ್ತೆ ಅಂದ್ಕೊಂಡಿದ್ದೆ, ನನ್ನ ಮನೆಯ ಶ್ರೀಮಂತಿಕೆ ಹೀಗೇ ಇರುತ್ತೆ ಅಂದ್ಕೊಂಡಿದ್ದೆ, ನನ್ನ ಈ ಬೆಂಬಲಿಗರು ನನ್ನ ಈ ಶಬಾಸ್ಗಿರಿಯನ್ನು ಮಾಡ್ತಾರೋ ಈ ಎಲ್ಲ ಚಪ್ಪಾಳೆಗಳು ಹೀಗೇ ಇರುತ್ತೆ ಅಂದ್ಕೊಂಡಿದ್ದೆ. ಈಗ ಯಾವುದೂ ಇಲ್ಲ ಸರ್, ಯಾಕೆ ಸರ್ ಎಲ್ಲ ಹಿಂಗೆ ಮಾಡಿಬಿಟ್ರು? ನನಗನ್ಸಿದ್ದು ನಾನು ಹೇಳಿದೆ, ಅವರೇನೂ ಮಾಡಿಲ್ಲಪ್ಪ, ಲೋಕದ ರೂಢಿ ಹೇಗಿದೆ ಅದೆಲ್ಲ ಹಾಗೆ ನಡೀತಾ ಇದೆ, ನಿನ್ನ ಅಜ್ಞಾನದಿಂದ ಅದು ನಿನಗೆ ಹಾಗೆ ಕಂಡಿದೆ ಅಷ್ಟೇ. ಎಲ್ಲವೂ ಚೆನ್ನಾಗಿದ್ದ ಸಮಯದಲ್ಲಿ ಇದು ಶಾಶ್ವತ ಅಲ್ಲ, ಈಗ ನಗ್ತಾ ಇದ್ದೀನಿ ಮರುಕ್ಷಣ ಅಳೋ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅಳು ದುಃಖದ ತಯಾರಿ, ನಗು ಅಥವಾ ಅಳು ಸುಖದ ತಯಾರಿ, ಕಣ್ಣೀರು ಸುಖದ ತಯಾರಿಯಂತೆ, ನಗು ದುಃಖದ ತಯಾರಿಯಂತೆ. ಈಗ ನಗ್ತಾ ಇದೆಯಾ ಅಂದರೆ ಯಾವುದೋ ಅಳುವಿಗೊಂದು ತಯಾರಾಗ್ತಿದೆಯಾ ಅಂತ, ಈಗ ಅಳ್ತಾ ಇದೆಯಾ ಅಂದರೆ ಯಾವುದೋ ನಗುವಿಗೊಂದು ತಯಾರಾಗ್ತಾ ಇದೆಯಾ ಅಂತ. ಈಗ ನಿಮ್ಮ ಬದುಕಲ್ಲೂ ಆಧ್ಯಾತ್ಮಿಕ ಹಸಿವು ಬಂದಾಗ ಸರಿಯಾದ ಸಮಯಕ್ಕೆ ಊಟವನ್ನು ಕೊಡಿ, ಒಬ್ಬ ಶ್ರೇಷ್ಠ ಗುರುವನ್ನು ಕಾಪಾಡಿಕೊಳ್ಳಿ. ನೋಡಿ, ಇಲ್ಲಿ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ತುಂಬ ಜನಕ್ಕೆ ಆಧ್ಯಾತ್ಮಿಕ ಹಸಿವು ಬರೋದುಂಟು, ಆದರೆ ಕೆಲವೊಬ್ಬರು ಅದನ್ನು ಹುಡುಕ್ತಾ ಹೋಗುವುದಿಲ್ಲ. ಅದನ್ನು ಸುಂದರವಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ ಹಿರಿಯರು. ಹೇಳ್ತಾರೆ, ಈ ಆಧ್ಯಾತ್ಮಿಕ ಅನ್ನೋ ಹಸಿವಿದೆಯಲ್ಲ, ಇದಕ್ಕೆ ಊಟ ತಯಾರು ಮಾಡಿಕೊಂಡು ಊಟ ನಮಗೆ ನಾವು ಹುಡುಕೊಳ್ಳೋದು ಅದು ನಮ್ಮದೇ ಜವಾಬ್ದಾರಿ. ಒಂದು ಅಡುಗೆ ಕೋಣೆ, ಆ ಕೋಣೆಯಲ್ಲಿ ಎಲ್ಲ ತರಕಾರಿ ಎಲ್ಲ ಸಾಮಗ್ರಿಗಳು ತಯಾರಿದ್ದಾವೆ, ಅಡುಗೆ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲವೂ ತಯಾರಿದ್ದಾವೆ. ಈ ಕಡೆ ಹಸಿವು ಇದೆ, ಎಲ್ಲ ಅಡುಗೆ ಮನೆಯಲ್ಲಿ ಆ ಎಲ್ಲ ತರಕಾರಿಗಳು ಇದ್ದಾವೆ, ಇನ್ನೂ ಅಡುಗೆ ಮಾಡಿಕೊಂಡಿಲ್ಲ ಅಷ್ಟೇ. ಈಗ ನಿಮಗೆ ಹಸಿವಾಗಿದೆ, ಅಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಸಾಮಗ್ರಿಗಳು ಎಲ್ಲ ತರಕಾರಿಗಳು ಬೇಳೆ ಸೊಪ್ಪು ಪುಡಿ ದವಸ ಧಾನ್ಯ ಎಲ್ಲ ಇದ್ದಾವೆ, ಅಡುಗೆ ಮಾಡ್ಕೊಳ್ಬೇಕಷ್ಟೇ. ಈಗ ಹಸಿವಾಗಿದೆ ಎನ್ನುವುದಾದರೆ ಯಾರು ಬೇಗ ಹೋಗಿ ಅಡುಗೆ ಮಾಡ್ಕೊಳ್ತೀರೋ ಅವ್ರಿಗೆ ಮೊದಲು ಊಟ.
ಬಟ್ ಇಲ್ಲೇನಾಗ್ಬಿಡುತ್ತೆ, ನಾವು ತುಂಬ ಸಾರಿ ತರಕಾರಿಗಳಿದ್ದಾವೆ, ಎಲ್ಲ ಸಾಮಗ್ರಿಗಳಿದ್ದಾವೆ, ತುಂಬ ಜನ ಅಡುಗೆ ಮಾಡೋಕ್ಕೂ ಲೇಟ್ ಮಾಡ್ತಾರೆ, ಸಂಜೆಗೆ ಮಾಡಬೇಕಾಗಿರೋದು 11 ಗಂಟೆ ರಾತ್ರಿ 12 ಗಂಟೆಗೆ ಮಾಡ್ತಾರೆ, ಸೋಂಬೇರಿಗಳು. ಈಗ ಹಸಿವಾಗಿದೆ, ಆಧ್ಯಾತ್ಮಿಕ ಹಸಿವಾಗಿದೆ, ಅಲ್ಲೊಬ್ಬ ಗುರು ಇದ್ದಾನೆ, ಎಲ್ಲ ಸವಲತ್ತುಗಳಿದ್ದಾವೆ, ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕಷ್ಟೇ, ಅದಕ್ಕೂ ಸೋಂಬೇರಿತನ. ಒಂದೋ ಆ ಅಡುಗೆ ಮಾಡ್ಕೊಂಡು ತಿನ್ನೋದು ಲೇಟ್ ಮಾಡ್ತಾರೆ, ಇನ್ನೂ ಕೆಲವೊಬ್ರು ತಿನ್ನೋಕೆ ಹೋಗಲ್ಲ, ಮಾಡ್ಕೊಳೋಕೆ ಹೋಗಲ್ಲ, ತಿನ್ನೋಕೆ ಹೋಗಲ್ಲ, ಅವ್ರು ಹಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಈ ಆಧ್ಯಾತ್ಮಿಕ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕೆ ನೀವಂಥದ್ದೊಂದು ಶ್ರೇಷ್ಠ ತಯಾರಿಯನ್ನು, ಒಬ್ಬ ಗುರು ಅಥವಾ ಅಂಥದ್ದೊಂದು ಹಸಿವನ್ನು ನೀಗಿಸಿಕೊಳ್ಳಬೇಕು ಅಂದರೆ ಆಹಾರವನ್ನು ಹುಡುಕಿ ಅದನ್ನು ಆಹಾರವನ್ನು ಸೇವಿಸುವುದು ನಿಮಗೆ ಗೊತ್ತಿರಬೇಕು. ಅದು ನಿಮ್ಮ ಜಾಣ್ಮೆಗೆ ಬಿಟ್ಟಿದ್ದು, ಅರ್ಥ ಆಯ್ತಲ್ಲ. ಹಾಗಾಗಿ ಇಷ್ಟೊತ್ತು ನಾನು ಈ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಯಾಕೆ ಮಾತಾಡಿದೆ ಅಂದರೆ, ನಮ್ಮ ಪ್ರತಿ ಕಾರ್ಯಕ್ರಮಗಳು, ನಮ್ಮ ಪ್ರತಿ ವಿಡಿಯೋಗಳು, ನನ್ನ ಪ್ರತಿ ಪ್ರವಚನಗಳು, ಪ್ರತಿ ಸೆಷನ್ನನ್ನು ಕೂಡ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಅಂಥದ್ದೊಂದು ನೆಮ್ಮದಿಯ ಕಡೆ. ನೀವು ನೆನ್ಪಿಟ್ಕೊಳ್ಬೇಕು, ದೇಹ, ಮನಸ್ಸು, ಆತ್ಮ, ನಾನು ಈ ಮೂರನ್ನು ತೆಗೆದುಕೊಳ್ತಾ ಇದ್ದೀನಿ. ಇಡೀ ಸೃಷ್ಟಿಗೆ, ಬ್ರಹ್ಮಾಂಡಕ್ಕೆ ಬಂದಾಗ ನಾವು ಮೂರು ವಿಭಾಗ ಮಾಡ್ತೀವಿ, ಸೃಷ್ಟಿ ಅಂದರೆ ಪ್ರಕೃತಿ, ಈಶ್ವರ, ಜೀವ ಅಂದರೆ ಜೀವ, ಪ್ರಕೃತಿ, ಈಶ್ವರ. ಬಟ್ ನನ್ನ ನಿಮ್ಮ ವೈಯಕ್ತಿಕ ಬದುಕು ಅಂತ ಬಂದಾಗ ನಾವು ಇದನ್ನು ಮೂರು ಭಾಗ ಮಾಡಿಕೊಳ್ಳೋಣ, ದೇಹ, ಮನಸ್ಸು, ಆತ್ಮ. ದೇಹವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಆಹಾರ, ವ್ಯಾಯಾಮ ಇಂಥದ್ದೇನು. ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಒಳ್ಳೆಯ ವಿಚಾರ ಕೇಳೋದು, ಒಳ್ಳೆಯದನ್ನು ನೋಡುವುದು, ಒಳ್ಳೆಯದನ್ನು ಓದುವುದು, ಒಳ್ಳೆಯ ಅಧ್ಯಯನ ಮಾಡುವುದು. ಆತ್ಮವನ್ನು ಶುದ್ಧಿಯಾಗಿಟ್ಕೊಳ್ಳಿಕ್ಕೆ ಧ್ಯಾನ, ಆ ಖಾಲಿ ಆಗಬೇಕು. ಧ್ಯಾನ ಅಂದರೆ ಬೇರೆ ಏನೂ ಇಲ್ಲ, ಆ ಖಾಲಿಯಾದ ಭಾವನೆ ಅದು. ಅಲ್ಲಿ ಒಳ್ಳೆಯದು ಕೆಟ್ಟದ್ದು, ಲಾಭ ನಷ್ಟ, ಸೋಲು ಗೆಲುವು, ಹಗಲು ರಾತ್ರಿ ಅಲ್ಲಿ ಏನೂ ಇಲ್ಲ, ಎಲ್ಲವೂ ಖಾಲಿ. ನಿದ್ದೆಯಲ್ಲಿ ಹೇಗಿರ್ತೀರ? ಖಾಲಿ. ಅಲ್ಲಿ ಏನಿದೆ ನಿದ್ದೆಯಲ್ಲಿ? ಕನಸಲ್ಲಿದೆ. ನಿದ್ದೆಯಲ್ಲಿ ಏನಿದೆ? ನಿದ್ದೆಯಲ್ಲಿ ಏನೂ ಇಲ್ಲ. ಹೌದಲ್ವಾ? ಮನುಷ್ಯ ಮೂರು ರೀತಿಯಲ್ಲಿ ಬದುಕುತ್ತಾನೆ, ಒಂದು ಎಚ್ಚರ, ನಿದ್ದೆ, ಕನಸು, ಈ ಮೂರೇ ಬದುಕೋದು ಅವನು. ಇಲ್ಲ ಎಚ್ಚರವಾಗಿರಬೇಕು, ಇಲ್ಲ ನಿದ್ದೆ ಮಾಡಬೇಕು, ಇಲ್ಲ ಕನಸು ಕಾಣಬೇಕು. ಎಚ್ಚರದಲ್ಲೂ ಸುಖ ದುಃಖ ಇದೆ, ಕನಸಿನಲ್ಲೂ ಸುಖ ದುಃಖ ಇದೆ, ಆದರೆ ನಿದ್ದೆಯಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ, ಸುಮ್ಮನೆ ನಿದ್ದೆ. ಅದು ಏನು ಅಂತ ವರ್ಣಿಸೋಕ್ಕೂ ಸಾಧ್ಯ ಇಲ್ಲ. ಧ್ಯಾನ ಅದು ಹಾಗೇ ಇರಬೇಕು. ಧ್ಯಾನ ಅಂದರೆ ನಿದ್ದೆ, ಹಂಗಂತ ನಿದ್ದೆ ಮಾಡಿ ಅಂತ ಅಲ್ಲ. ನಿದ್ದೆ ಅಪ್ರಜ್ಞಾಪೂರ್ವಕ ಧ್ಯಾನ, ಧ್ಯಾನ ಪ್ರಜ್ಞಾಪೂರ್ವಕ ನಿದ್ದೆ. ಅರ್ಥ ಆಯ್ತಲ್ಲ? ನಿದ್ದೆಯಲ್ಲಿ ನಿಮಗೆ ಪ್ರಜ್ಞೆ ಇರಲ್ಲ, ಏನಾಗ್ತಿದೆ ಏನು ಹೋಗ್ತಿದೆ ಅಂತ. ನಿದ್ದೆ ಅಂದರೆ ಅಪ್ರಜ್ಞೆ, ಅಂದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ಒಂದು ಧ್ಯಾನ. ಧ್ಯಾನ ಅಂದರೆ ಪ್ರಜ್ಞಾ ಸ್ಥಿತಿಯಲ್ಲಿರುವ ಒಂದು ನಿದ್ದೆ. ತುಂಬ ಜನ ಧ್ಯಾನ ಮಾಡಲಿಕ್ಕೆ ಹೋಗಿ ನಿದ್ದೆಗೆ ಹೋಗ್ಬಿಡ್ತಾರೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಆಧ್ಯಾತ್ಮಿಕ ಹಸಿವನ್ನು ನೀಗಿಸುವ ಒಬ್ಬ ಗುರುವನ್ನು ಕೋತಿ ಬಾಳೆಹಣ್ಣಿನಿಂದ ಹೋದ ಹಾಗೆ ನೀವು ಆ ಗುರುವಿನಿಂದ ಹೋಗಬೇಕು. ಹೋಗಬೇಕು ಅಂದರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಿ ಅಂತಲ್ಲ, ಅವರ ಸಾನ್ನಿಧ್ಯವನ್ನು ಆಗಾಗ ಹೋಗಿ ಬರ್ತಾ ಇರಬೇಕು. ಜ್ಞಾನವನ್ನು, ನಿಮ್ಗೆ ಹುಟ್ಟಿ ಬಂದ ಪ್ರಶ್ನೆಗಳನ್ನು ಗುರುವಿನ ಬಳಿ ಕೇಳಿ ಕಾಡಿ ಬೇಡಿ ಉತ್ತರ ಪಡ್ಕೊಳ್ಬೇಕು. ಇದೊಂದು ಅದ್ಭುತವಾದ ವಿಚಾರ. ಇಷ್ಟು ಸಂಗತಿಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.